ಎಲ್ಲಾ ಬಂಧುಗಳಿಗೂ ನಮಸ್ಕಾರ. ದರ್ಭೆ ಪವಿತ್ರವಾದ ಹುಲ್ಲು. ಇದರ ಉಪಯೋಗ ಎಲ್ಲಾ ಧಾರ್ಮಿಕ ಕಾರ್ಯಗಳಲ್ಲೂ ಇದೆ. ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಆರಂಭ ಮಾಡುವಾಗ ದರ್ಭೆಯಿಂದ ಮಾಡಿದ ಪವಿತ್ರವನ್ನು ಧರಿಸಿಯೇ ಮಾಡುವುದು. ಪವಿತ್ರ ಧಾರಣೆ ಮಾಡದೆ ಯಾವುದೇ ಕರ್ಮವನ್ನು ಆರಂಭಿಸಲು ಅಧಿಕಾರ ಇರುವುದಿಲ್ಲ. ಪವಿತ್ರಾರ್ಥೇ ಇಮೇ ಕುಶಾಹ ಎಂಬ ವಾಕ್ಯ ಎಲ್ಲಾ ಧಾರ್ಮಿಕ ಕಾರ್ಯಗಳಲ್ಲಿ ನಮಗೆ ಕೇಳಿಬರುತ್ತದೆ. ಈ ದರ್ಭೆಯ ಉಪಯೋಗ ಧಾರ್ಮಿಕ ಕಾರ್ಯಗಳಲ್ಲಿ ಆರಂಭದಿಂದ ಅಂತ್ಯದವರೆಗೂ ಕೊನೆಯವರೆಗೂ ಬರುತ್ತದೆ. ದರ್ಭೆಯ ಕಟ್ಟನ್ನು ನೀರಿನಲ್ಲಿ ಅದ್ದಿ ಆ ನೀರನ್ನು ಪ್ರೋಕ್ಷಣೆ ಮಾಡಿ ಸ್ಥಳ ಶುದ್ಧಿಯನ್ನು ಮಾಡುತ್ತಾರೆ. ಅದರಿಂದ ಅಭಿಷೇಕವನ್ನು ಮಾಡುತ್ತಾರೆ. ದರ್ಭೆಯ ಕಟ್ಟಿನಿಂದ ಭಗವಂತನನ್ನು ಸ್ಪರ್ಶಿಸಿ ಪೂಜೆಯನ್ನು ಮಾಡುತ್ತಾರೆ. ಪೂಜೆ ಮಾಡುವ ಕಾಲದಲ್ಲಿ ಭಗವಂತನನ್ನು ದರ್ಭೆಯ ಕಟ್ಟಿನಿಂದಲೇ ಸ್ಪರ್ಶಿಸುವ ಒಂದು ಸಂಪ್ರದಾಯ. ಹೋಮದಲ್ಲಿ ಅಂತೂ ಆದಿಯಿಂದ ಅಂತ್ಯದವರೆಗೆ ದರ್ಭೆಯ ಉಪಯೋಗ ತುಂಬಾ ಇದೆ. ಆಜ್ಯ ಪಾತ್ರವನ್ನು ಇಡುವಾಗ ಕೆಳಗಡೆ ಸಣ್ಣ ಸಣ್ಣ ದರ್ಭೆಗಳ ಒಂದು ಕಟ್ಟನ್ನಿರ್ತಾರೆ. ಅದೇ ರೀತಿ ಆಜ್ಯವನ್ನು ಪವಿತ್ರಗೊಳಿಸಲು ಆಜ್ಯೋತ್ಪವನ ಎಂಬ ಕ್ರಿಯೆಯನ್ನು ಮಾಡ್ತಾರೆ. ಆಜ್ಯೋತ್ಪವನ ಕ್ರಿಯೆಗೂ ದರ್ಭೆಯ ಎರಡು ಪವಿತ್ರಗಳನ್ನೇ ಬಳಸ್ತಾರೆ. ಪ್ರಣೀತಾ ಪಾತ್ರದ ಜಲವನ್ನು ಶುದ್ಧೀಕರಿಸಲು ಕೂಡ ದರ್ಭೆಯನ್ನೇ ಬಳಸ್ತಾರೆ. ಪಾತ್ರಾಸಾಧನ ಅಂದರೆ ಹೋಮದ ಪಾತ್ರಗಳನ್ನು ಇಡಲು ಕೆಳಗಡೆ ಕೆಲವು ದರ್ಭೆಗಳನ್ನು ಹಾಸಿರುತ್ತಾರೆ. ಹೋಮದಲ್ಲಿ ಬಳಸುವ ಇದ್ಮ ಏನಿದೆ, ಸಮಿತ್ತುಗಳ ಕಟ್ಟು, ಆ ಇದ್ಮವನ್ನು ಕಟ್ಟಲು ಕೂಡ ದರ್ಭೆಯ ಒಂದು ಹಗ್ಗವನ್ನೇ ಬಳಸ್ತಾರೆ. ಇದ್ಮ ಬಂಧನ ರಜ್ಜು ಎಂದು ಅದನ್ನು ಕರೆಯುತ್ತಾರೆ. ಕೊನೆಗೆ ಆ ಇದ್ಮಬಂಧನ ರಜ್ಜುವನ್ನು ಕೂಡ ರುದ್ರಾಯ ಪಶುಪತ ಏ ಸ್ವಾಹ ಎಂದು ಹೋಮಿಸುತ್ತಾರೆ. ಹೋಮದ ಸುತ್ತಲೂ ಪರಿಸ್ತರಣೆ, ಇದು ಕೂಡ ದರ್ಭೆಗಳಿಂದಲೇ ಮಾಡಿರುತ್ತಾರೆ. ಇನ್ನು ಬೇರೆ ಕರ್ಮಾಂಗಗಳಲ್ಲಿ ನೋಡಿದರೆ ಉಪನಯನದಲ್ಲಿ ಒಟವಿಗೆ ಸೊಂಟಕ್ಕೆ ಮೌಂಜಿ ಎಂಬ ಒಂದು ಹಗ್ಗವನ್ನು ಕೊಡ್ತಾರೆ. ಇದು ದರ್ಭೆಯಿಂದಲೇ ಮಾಡಿರುತ್ತದೆ. ಗೃಹ ಪ್ರವೇಶದಲ್ಲಿ ಇಡೀ ಮನೆಗೆ ದರ್ಭೆಯಿಂದ ಮಾಡಿರುವ ಒಂದು ಆ ಮೌಂಜಿಯನ್ನೇ ಸುತ್ತ ಕಟ್ತಾರೆ. ಪಂಚಗವ್ಯ ಮಾಡುವಾಗ ಕೊನೆಗೆ ಕುಶೋದಕ ಎಂಬ ನೀರನ್ನು ಹಾಕ್ತಾರೆ. ದರ್ಭೆ ಹುಲ್ಲಿನ ಸಹಿತ ಉದಕವನ್ನು ಹಾಕ್ತಾರೆ. ಇದರಿಂದ ನಮಗೆ ತಿಳಿದು ಬರುತ್ತದೆ ದರ್ಭೆ ಎನ್ನುವುದು ಎಷ್ಟು ಪವಿತ್ರ ಅಂದರೆ, ಪಂಚಗವ್ಯ ಅನ್ನೋದು ಪೂರ್ತಿಯಾಗಬೇಕಾದರೆ ಅಲ್ಲಿ ಕುಶೋದಕ ಇರಲೇಬೇಕು. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಧ್ಯಾನ ಮಾಡಲು ದರ್ಭಾಸನ ಅತ್ಯಂತ ಶ್ರೇಷ್ಠ ಎಂಬುದಾಗಿ. ಬೌದ್ಧ ಧರ್ಮದಲ್ಲೂ ದರ್ಭೆಯ ಉಲ್ಲೇಖ ಬಂದಿದೆ. ಹಾಗಾಗಿ ಈ ದರ್ಭೆಯ ಬಗ್ಗೆ ಅನೇಕ ವಿಷಯಗಳು ತಿಳ್ಕೊಳ್ಬೇಕಾದಿದೆ. ಹಾಗಾದರೆ ದರ್ಭೆಗೆ ಇಷ್ಟು ಮಹತ್ವ ಯಾಕೆ ಬಂತು ಎಂದು ನೋಡಿದಾಗ ಕೆಲವು ವೈಜ್ಞಾನಿಕ ಮತ್ತು ವೈದ್ಯಕೀಯ ಶಾಸ್ತ್ರದ ಹಿನ್ನೆಲೆಯನ್ನು ನಾವು ನೋಡಬೇಕಾಗುತ್ತೆ. ಆಯುರ್ವೇದದಲ್ಲಿ ದರ್ಭೆಯ ಒಂದು ಮಹತ್ವವನ್ನು ಹೇಳ್ತಾರೆ. ದರ್ಭಸ್ನಿಗ್ಧೋ ಎಂಬ ಶ್ಲೋಕದಲ್ಲಿ ದರ್ಭೆಯ ಎಲ್ಲಾ ಗುಣಗಳನ್ನು ಹೇಳಿದ್ದಾರೆ. ಭೇದಿ, ಮೂತ್ರ ಇತ್ಯಾದಿ ವಿಕಾರಗಳಲ್ಲಿ ದರ್ಭೆಯಿಂದ ಮಾಡಿದ ಔಷಧವನ್ನೇ ಬಳಸ್ತಾರೆ. ಅದಕ್ಕೆ ಆಯುರ್ವೇದದಲ್ಲಿ ಒಂದು ಶ್ಲೋಕ ಇದೆ, ದರ್ಭಸ್ನಿಗ್ಧೋ ಹಿಮ ಸ್ವಾದು ಕಷಾಯ ಕಫ ಪಿತ್ತ ವಿಸರ್ಪದಾಹ ಕೃಚ್ಛ್ರಾಶ್ಮ ತೃಷ್ಣಾ ಬಸ್ತಿ ವಿಕಾರನುತು ಎಂಬುದಾಗಿ. ತಂಜಾವೂರಿನಲ್ಲಿರುವ ಶಾಸ್ತ್ರ ಯೂನಿವರ್ಸಿಟಿಯ ಡಾಕ್ಟರ್ ಮೀರಾ ಮತ್ತು ಡಾಕ್ಟರ್ ವೃಂದಾ ಇವರು ದರ್ಭೆಯಿಂದ ಒಂದು ಪ್ರಯೋಗವನ್ನು ಮಾಡಿದರು. ಮೊಸರಿನ ಪಾತ್ರದ ಮೇಲೆ ದರ್ಭೆಯ ಹುಲ್ಲನ್ನಿಟ್ಟು ಪ್ರಯೋಗ ನಡೆಸಿದರು. ಆಗ ಆ ಮೊಸರಿನ ಹಾಳಾಗುವ ಒಂದು ಪ್ರಮಾಣ ಏನಿದೆ, ಹಾಳಾಗುವಿಕೆ, ಅದು ಕಮ್ಮಿ ಆಯಿತು. ಇದೇ ಹಿನ್ನೆಲೆಯಲ್ಲಿ ಇರಬಹುದು ಗ್ರಹಣ ಕಾಲದಲ್ಲಿ ಆಹಾರ ವಸ್ತುಗಳ ಮೇಲೆ ದರ್ಭೆಯನ್ನು ಇಡುವಂತಹ ಒಂದು ಸಂಪ್ರದಾಯ ಬಂತು. ಕೆಲವರು ಹೇಳ್ತಾರೆ ಕೈಯಲ್ಲಿ ದರ್ಭೆಯ ಒಂದು ಕಟ್ಟನ್ನು ಇಟ್ಟುಕೊಂಡು ಅಥವಾ ದರ್ಭೆಯನ್ನು ಕೈಗೆ ಸುತ್ತಿಕೊಂಡು ಎಕ್ಸ್ರೇ ಮಾಡಿದಾಗ ಎಕ್ಸ್ರೇ ಕಿರಣಗಳು ದರ್ಭೆಯೊಳಗೆ ಪ್ರವೇಶಿಸಲಿಲ್ಲ ಅಂತ. ಇದಕ್ಕೆ ಬೇರೆ ಯಾವುದೇ ಉದಾಹರಣೆಗಳು ಸಿಗಲಿಲ್ಲ, ಯಾರದೋ ಒಬ್ಬರ ಅನುಭವ ಹೇಳಿದ್ದಾರೆ. ಅಂತೂ ಈ ದರ್ಭೆಯಲ್ಲಿ ಅತ್ಯಂತ ಒಂದು ಶಕ್ತಿ ಇದೆ, ವಿಶೇಷವಾದ ಮಹತ್ವ ಮಹಿಮೆ ಅದಕ್ಕಿದೆ. ಇದರ ಬಗ್ಗೆ ಇನ್ನೂ ಅಧ್ಯಯನ ಮಾಡಿ ನಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ ಇನ್ನೂ ಶ್ರದ್ಧೆಯನ್ನು ಬೆಳೆಸಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಮಹೇಶ್ ಕಾಗತ್ಕರ್, ಶೃಂಗೇರಿ.